ನಮ್ಮ ಮನೇಲಂತೂ ಫ್ಯಾಮಿಲಿಯಲ್ಲಂತೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ದುಡಿಯಕ್ಕೆ ಹೋಗ್ತಿದ್ದಾಳೆ ಅಷ್ಟೇ ಮುಗೀತು ಇವಳು. ದಿನನಿತ್ಯ ಏನ್ ನಡಿಬೇಕು, ಊಟ ಆಗಿರ್ಬೋದು ಇಲ್ಲ ನಾರ್ಮಲ್ ಬಟ್ಟೆ ಅದಕ್ಕೂನು ಸಿಕ್ಕಾಪಡೆ ತೊಂದರೆ ಆಗ್ಬಿಡೋದು. ಫಸ್ಟ್ ಬಂದ್ಬಿಟ್ಟು ನಾನೊಂದು ಟೀ ಶಾಪ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಇಲ್ಲ ಡ್ಯಾಡಿ, ನಾನು ಇಷ್ಟು ದಿನ ಹೇಳಿಲ್ಲ ನಿಮಗೆ, ಬಟ್ ಇವಾಗ ಹೇಳ್ತಾ ಇದ್ದೀನಿ. ನಾನು ಇಂಡಸ್ಟ್ರಿಗ್ ಬಂದಿದ್ದು ವಿತ್ ಗುಡ್ ಬ್ಯಾಡ್ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಇಂಡಸ್ಟ್ರಿಗ್ ಬಂದಾಗ ಆ ಒಂದು ಜರ್ನಿ ಹೇಗಿತ್ತು ಅದ್ರ ಬಗ್ಗೆ ನಾನು ಶೇರ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಇನಿಷಿಯಲಿ ವೆನ್ ಐ ಸ್ಟಾರ್ಟೆಡ್ ಐ ವಾಸ್ 7th ಸ್ಟ್ಯಾಂಡರ್ಡ್ ನಾನು ಇಂಡಸ್ಟ್ರಿಗ್ ಬಂದಾಗ, ಐ ಮೀನ್ ಮೀಡಿಯಾಗೆ ಬಂದಾಗ. ಓಕೆ, ಸೊ 7th ಅಂದಿದ ತಕ್ಷಣ ಎಲ್ಲರೂ ಅನ್ಕೋತಾರೆ, ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾಕೆ ಬೇಕಿತ್ತು, ನಮ್ಮ ಮನೇಲಂತೂ ಫ್ಯಾಮಿಲಿಯಲ್ಲಂತೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ದುಡಿಯಕ್ಕೆ ಹೋಗ್ತಿದ್ದಾಳೆ ಅಷ್ಟೇ ಮುಗೀತು ಇವಳು, ದುಡಿಯೋದಿಲ್ಲ ಇನ್ನ ದುಡ್ಕೊಂಡು ಇನ್ನ ಓದೋದಿಲ್ಲ ಅಷ್ಟೇ ಮುಗೀತು ಅನ್ನೋ ರೇಂಜಲ್ಲಿ ಇದ್ರು. ಸೊ ಅಪಾರ್ಟ್ ಫ್ರಮ್ ಆಲ್ ದಟ್, ಮತ್ತೊಂದು ಕಡೆ ಮನೆ ಕಷ್ಟ, ಮನೇಲಿ ಊಟಕ್ಕೂ ಒಂದು ವ್ಯವಸ್ಥೆ ಇರಲಿಲ್ಲ ನಮ್ಮ ಹತ್ರ. ಸೊ ಹೀಗಾಗಿ ನಾನು ಏನಾದ್ರು ಕೆಲಸ ಮಾಡಲೇಬೇಕಿತ್ತು. ಅಪ್ಪ ದುಡಿಯೋರು, ಪಾಪ ಅಪ್ಪ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರಿಂದ ಎಲ್ಲರೂ ಅವ್ರ ಹತ್ರ ಶ್ಯೂರಿಟಿ ತಗೊಳ್ಳೋರು, ಆಮೇಲೆ ಲೋನ್ಗಳು ಕಟ್ಟದೆ ಪಾಪ ಅಪ್ಪ ಕಟ್ಟಬೇಕಾಗಿತ್ತು ಅವ್ರ ಲೋನ್ಗಳನ್ನ. ಸೊ ಸಿಕ್ಕಾಪಡೆ ಕಷ್ಟ ಆಗಿದ್ರಿಂದ ದಿನನಿತ್ಯ ಏನ್ ನಡಿಬೇಕು, ಊಟ ಆಗಿರ್ಬೋದು ಇಲ್ಲ ನಾರ್ಮಲ್ ಬಟ್ಟೆ ಅದಕ್ಕೂನು ಸಿಕ್ಕಾಪಡೆ ತೊಂದರೆ ಆಗ್ಬಿಡೋದು. ಸೊ ನಾನು ಯೋಚನೆ ಮಾಡಿದೆ, ನೋಡಿದೆ, ಸ್ಕೂಲ್ ಮುಗಿಸ್ದೆ, ಅಲ್ಲೇ ಮನೆ ಹತ್ರ ಅಲ್ಲೇ ಎಲ್ಲರೂ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಹಚ್ಕೊಂಡಿದ್ದು. ನಾನು ಫಸ್ಟ್ 7th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ದುಡಿಯಕ್ಕೆ ಶುರು ಮಾಡಿದ್ದು. ಸೊ ಫಸ್ಟ್ ಬಂದ್ಬಿಟ್ಟು ನಾನೊಂದು ಟೀ ಶಾಪ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ, ಟೀ ಕೊಡ್ತಿದ್ದೆ ನಾನು. ಟೀ ಕೊಡೋದು ಸ್ಕೂಲ್ ಮುಗಿಸ್ಕೊಂಡಿದ್ದ ತಕ್ಷಣ ನಾನು ಟೀ ಕೊಡಕ್ ಹೋಗ್ತಿದ್ದೆ ಅಂಗಡಿಯಲ್ಲಿ. ಆ್ಯಂಡ್ ದೆನ್ ಅದಾಗಿದ ತಕ್ಷಣ ಒಂದು 2-3 ಅವರ್ ಆಗಿದ ತಕ್ಷಣ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪೇಪರ್ ಮೇಲೆ ನಂಬರ್ಸ್ ಪ್ರಿಂಟ್ ಮಾಡ್ತಾರೆ ಗೊತ್ತಾ, ಸೊ ಅದನ್ನ ಪ್ರಿಂಟ್ ಮಾಡಕ್ಕೆ ಅಂತ ಹೋಗ್ತಿದ್ದೆ. ಸೊ ನನಗೆ ಅವಾಗಲೇ ಒಂದು 500 to 800 ರುಪೀಸ್ ಸಂಬಳ ಕೊಡೋರು. ಸೊ ನಮ್ಗೆ ಅವಾಗ ಸ್ಕೂಲಲ್ಲಿ ಅದೇ ದೊಡ್ಡ ಸಂಬಳ ಅಲ್ವಾ, ಓಕೆ ಇದು ಬಂತು ಅಂದರೆ ನನ್ನ ಮನೆಗೆ ಏನಾದರೂ ನಡಿಬೋದು ಅಂದ್ಬಿಟ್ಟು ಹೋಗ್ತಿದ್ದೆ. ಸೊ ಅದು ಅಲ್ಲಿಂದ ಶುರುವಾಗಿದ್ದು. ಸೊ ಮನೇಲಿ ಪಾಪ ಯಾರಿಗೂ ಗೊತ್ತಿಲ್ಲ ನಾನು ಇಷ್ಟು ಕಷ್ಟ ಪಡ್ತಿದ್ದೀನಿ ಅಂತ. ಸೊ ಅಲ್ಲಿಂದ ಶುರುವಾಗಿದ್ದು. ನೆಕ್ಸ್ಟ್ ನೋಡೋವರೆಗೂ ನೋಡಿದೆ ಈ ಕೆಲಸ ಮಾಡ್ತಾ ಇದ್ದೆ, ಯಾಕಂದ್ರೆ ನಮ್ಮನೇಲಿ ಸ್ವಲ್ಪ ಸಿಕ್ಕಾಪಟ್ಟೆ ಎಲ್ಲರೂ ಸ್ವಲ್ಪ ಪಾಶ್ ರೇಂಜಲ್ಲೇ ಯೋಚನೆ ಮಾಡೋದು, ಅಯ್ಯೋ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಆ ತರ. ಸೊ ಅಪ್ಪಂಗೆ ಗೊತ್ತಾಗೋಯ್ತು ಒಂದ್ ದಿವಸ ನಾನು ಈ ತರ ಎಲ್ಲ ಟೀ ಎಲ್ಲ ಕೊಡ್ಕೊಂಡು ಒಂದ್ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅಪ್ಪಂಗೆ ಗೊತ್ತಾಗಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು ಅಪ್ಪ. ಅವತ್ತು ಅಪ್ಪ ನೋಡಿದ ತಕ್ಷಣ ಫಸ್ಟ್ ದಿನ ಕೋಪ ಮಾಡ್ಕೊಂಡ್ರು. ನೆಕ್ಸ್ಟ್ ದಿವಸ ಮನೆಗೆ ಬಂದ್ಬಿಟ್ಟು, ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ ನೀನು, ಹಿಂಗೆಲ್ಲ ಮಾಡಬೇಡಮ್ಮ, ಇಷ್ಟೊಂದೆಲ್ಲ ಕಷ್ಟಪಡ್ಬೇಡ. ಇಲ್ಲ ಡ್ಯಾಡಿ, ನಾನು ಇಷ್ಟು ದಿನ ಹೇಳಿಲ್ಲ ನಿಮಗೆ, ಬಟ್ ಇವಾಗ ಹೇಳ್ತಾ ಇದ್ದೀನಿ, ಇವರೋ ಇಷ್ಟು ಕಷ್ಟಗಳ ನಡುವೆ ನನಗೆ ಆಗ್ತಾ ಇಲ್ಲ. ಸೊ ಊಟ ಇಲ್ಲದೇನು ನಾವು ಮಲಗ್ತಾ ಇದ್ದೀವಿ 3-4 ದಿವಸ. ಸೊ ಐ ಥಿಂಕ್ ಐ ಹ್ಯಾವ್ ಟು ಹೈ ಟೈಮ್ ವಾಕ್ ಮಾಡಲೇಬೇಕು ಅಂತ. ಸೊ ಅಪ್ಪ ಅವತ್ತು ಕಣ್ಣೀರು ಹಾಕಿ ಹಗ್ ಮಾಡಿ, ಯುನೋ ಹಿ ಸೆಡ್, ನೀನೇನ್ ಬೇಕು ಜೀವನದಲ್ಲಿ ಮಾಡು, ಬಟ್ ಆದ್ರೆ ಡೂ ಸಮಥಿಂಗ್ ನಿನಗೆ ಹ್ಯಾಪಿ ಅನ್ಸೋದು ಮಾಡು ಅಂದಿದ್ರು. ಸೊ ದೆನ್ ಅವತ್ತು ಟಿವಿ ನೋಡ್ಬೇಕಾದ್ರೆ ನನಗೆ ಅಭಿ, ಐ ಸ್ಟಿಲ್ ರಿಮೆಂಬರ್ ಅಭಿ ಸಿನಿಮಾ ಹಾಡು ಈ ನನ್ನ ಕಣ್ಣಾಣೆ ಸಾಂಗ್ ನಂಗೆ ಸಖತ್ ಇಷ್ಟ. ಅವಾಗ ಆ ಸಾಂಗ್ ನೋಡ್ಬೇಕಾದ್ರೆ ಕೆಳಗೆ ಸ್ಕ್ರಾಲ್ ಹೋಗ್ತಾ ಇತ್ತು, ನಿರೂಪಕಿಯರು ಬೇಕಾಗಿದ್ದಾರೆ ಅಂತ. ಸೊ ಐ ಥಿಂಕ್ ನನಗೆ ಆ ಜಾಬೇ ಗೊತ್ತಿಲ್ಲ, ಸೊ ಟ್ರೈ ಮಾಡೇ ಬಿಡೋಣ ಬಿಡು ಅಂತಂದ್ಬಿಟ್ಟು. ನನ್ನ ಚಿಕ್ಕ ವಯಸ್ಸಿಂದನೂ ಒಂಥರ ನಾನು ಒಂಥರ ಡಿಮಾಂಡಿಂಗ್ ಅನ್ನೋದಕ್ಕಿಂತ ನನ್ನನ್ನು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ವ್ಯಕ್ತಿತ್ವ ನಂದು. ಸರಿ ಟ್ರೈ ಮಾಡ್ಬಿಡೋಣ ಅಂತ ಹೋಗಿದ್ದು. ಬಿಕಾಸ್ ಸಂಬಳ ಬೇಕಲ್ಲ, ನಾನೇನು ಪಾಪ್ಯುಲರ್ ಆಗ್ಬೇಕು, ನಾನು ಮೇಕಪ್ ಹಚ್ಬೇಕು, ಐ ಶುಡ್ ಬಿ ಪಾಶ್ ಅನ್ನೋ ತರ ಎಲ್ಲ ಏನೂ ಇಲ್ಲ. ಏನೋ ಮನೆಗೆ ದುಡ್ದಾಕ್ಬೇಕಲ್ಲ, 3 ಊಟ ಹಾಕ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೇರ್ಕೊಂಡಿದ್ದು ತಕ್ಕಂತ ಒಂದು ಲೋಕಲ್ ಚಾನೆಲ್ ಸಿಟಿ ಕೇಬಲ್ ಅಂತ. ಸೊ ಸಿಕ್ಬಿಡ್ತು, ತಕ್ಕಂತ ಸಿಕ್ಬಿಡ್ತು. ಅಂಡ್ ಫ್ರಮ್ ದೇರ್ ನನಗೆ ನರೇಂದ್ರ ಬಾಸು ಅನ್ನೋರು ಒಬ್ರು ಪರಿಚಯ ಆದ್ರು. ಬಟ್ ಎಲ್ಲರೂ ಕೇಳ್ತಾರೆ, ಓ ನಿಮ್ ಜರ್ನಿ ವಾಸ್ ಗುಡ್, ಚೆನ್ನಾಗಿರುತ್ತೇನೋ ಒಂದು ಚೈಲ್ಡ್ಹುಡ್ ಎಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನೋ, ಸಿಕ್ಕಾಪಟ್ಟೆ ಪೇಯ್ನ್ ಇಂದ ಶುರುವಾದಂತ ನನ್ನ ಒಂದು ಜರ್ನಿ. ಅಂಡ್ ಟುಡೇ ಐ ಫೀಲ್ ಸೋ ಪ್ರೌಡ್ ಅಬೌಟ್ ಮೈ ಸೆಲ್ಫ್ ಅಂದ್ರೆ ನಥಿಂಗ್ ಟು ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ. ಸೊ ಐ ಹ್ಯಾಡ್ ನಥಿಂಗ್, ಲಿಟ್ರಲಿ ನಥಿಂಗ್, ಊಟಕ್ಕೂ ಇರಲಿಲ್ಲ. ಸೊ ಇವತ್ತು ನಾನು 100 ಜನಕ್ಕೆ ದಿನಕ್ಕೆ ಊಟ ಹಾಕ್ಬೋದು ಅಲ್ಲಿವರೆಗೂ ದೇವ್ರು ಇಟ್ಟಿದ್ದಾನೆ. ಸೊ ಐ ಶುಡ್ ಥ್ಯಾಂಕ್ ಗಾಡ್ ಈಚ್ ಅಂಡ್ ಎವ್ರಿ.